ಬಿಗ್ ಬಾಸ್ ಸೀಸನ್ 10 ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತಾನೆ ಕರೆಸ್ಕೊಂಡವರು ನಟಿ ತನಿಷಾ ಕುಪ್ಪಂಡ ಅವರು. ಬಿಗ್ ಬಾಸ್ ಮನೆಯಲ್ಲಿ ಇದ್ದಷ್ಟು ದಿನ ತುಂಬಾನೇ ಕಾನ್ಫಿಡೆಂಟ್ ಆಗಿದ್ರು ಅಂಡ್ ತುಂಬಾನೇ ಕ್ಲಾರಿಟಿ ಇದ್ದಂತ ಕಂಟೆಸ್ಟೆಂಟ್ ಇವರು. ಕಿರುತೆರೆ ಹಾಗೂ ಸಿನಿಮಾ ನಟಿ, ಮಾಡೆಲ್, ಆಂಟ್ರಪ್ರಿನರ್, ದ ವೆರಿ ಬ್ಯೂಟಿಫುಲ್ ತನಿಷಾ ಕುಪ್ಪಂಡ ಅವರು ಇವಾಗ ನಮ್ಮ ಜೊತೆ ಇದ್ದಾರೆ. ಮಾತಾಡ್ಸೋಣ, ಅವರ ಬಿಗ್ ಬಾಸ್ ಜರ್ನಿ ಬಗ್ಗೆ ಕೇಳೋಣ ಅಂಡ್ ಅವರ ಫ್ಯೂಚರ್ ಪ್ರಾಜೆಕ್ಟ್ಸ್ ಬಗ್ಗೆನೂ ಕೇಳೋಣ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ನಾನು ಸಕ್ಕತ್ತಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್. ಬಿಗ್ ಬಾಸ್ ಮನೆಯಲ್ಲಿ 102 ದಿನಗಳು ಸುಮ್ಮನೆ ಅಲ್ವೇ ಅಲ್ಲ. ಸೊ ಮೊದಲನೇದಾಗಿ ಅಭಿನಂದನೆಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸೊ ಮೊದಲನೇ ಪ್ರಶ್ನೆ, ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಹೊರಗೆ ಬಂದಿದ ತಕ್ಷಣ ಹೇಳ್ತಾರೆ ತೂಕ ಕಡಿಮೆ ಆಗಿದೆ ಅಂತ. ಸೊ ನೀವು ಕೂಡ ಸ್ವಲ್ಪ ಸಣ್ಣಗಾಗಿದ್ದೀರಾ, ಇನ್ನೂ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದ್ದೀರಾ. ಸೋ ಸ್ವೀಟ್, ಥ್ಯಾಂಕ್ ಯು ಸೋ ಮಚ್. ಹೌದು, ಒಂದು 8-9 ಕೆಜಿ ಕಡಿಮೆ ಆಗಿದ್ದೀನಿ ನಾನು. ಅಲ್ಲಿರೋರಲ್ಲಿ ಕಡಿಮೆನೆ ಆಗಿಲ್ಲ ಅಂತ ಕಾಣಿಸ್ತಿದ್ದವಳು ನಾನು, ಬಟ್ ಆಲ್ಮೋಸ್ಟ್ 9 ಕೆಜಿಸ್ ಕಡಿಮೆ ಆಗಿದ್ದೀನಿ ನಾನು. ಸೊ ಐ ಆಮ್ ಆಲ್ಸೋ ಸರ್ಪ್ರೈಸ್ಡ್. ಚೆನ್ನಾಗಿದೆ, ಒಂಥರ ಅದೊಂದು ಜರ್ನಿ ಖುಷಿ ಕೊಟ್ಟಿದ್ದೆ. ಅದ್ರ ಜೊತೆಗೆ ಡಯಟು ಮಾಡಿ ಸಣ್ಣ ಆಗಿ ಎಲ್ಲ ಕಳಿಸಿದೆ ನನ್ನನ್ನು. ಸೊ ದೆ ಗಿವಿಂಗ್ ದ ಬೆಸ್ಟ್ ಔಟ್ ಆಫ್ ತನಿಷಾ. ತನಿಷನ್ನ ಹೊರಗಡೆ ಕಳಿಸ್ಬೇಕಾದ್ರೆ ದ ಬೆಸ್ಟ್ ವರ್ಷನ್ನ ಕಳಿಸ್ತಾ ಇದ್ದಾರೆ. ಎಸ್. ಸೊ ನೀವು ಹೇಳ್ತೀರಿ ದಟ್ ಅಮ್ಮನೇ ನಿಮ್ಮ ಪ್ರಪಂಚ ಅಂತ, ಅಮ್ಮ ಜೊತೆ ಸ್ಟ್ರಾಂಗ್ ಬಾಂಡಿಂಗ್ ಶೇರ್ ಮಾಡ್ತೀರಿ ಎಲ್ರಿಗಿಂತ ಜಾಸ್ತಿ. ಸೊ ಮೊದಲು ಹೊರಗೆ ಬಂದಿದ ತಕ್ಷಣ ಬಿಗ್ ಬಾಸ್ ಮನೆಯಿಂದ ಅಮ್ಮನ ರಿಯಾಕ್ಷನ್ ಹೇಗಿತ್ತು? ಅಮ್ಮ ಆ್ಯಕ್ಚುಲಿ ಸಿಕ್ಕಾಬಿಡೆ ಅಳ್ತಾ ಇದ್ರು. ಇಟ್ಸ್ ಜಸ್ಟ್ ದಟ್ ಅವ್ರಿಗೆ ಆ ವಿಷಯ ಗೊತ್ತಾಗಿದ್ದನ್ನೇ ಅವರು ಡೈಜೆಸ್ಟ್ ಮಾಡ್ಕೊಳೋಕ್ಕಾಗಲಿಲ್ಲ. ವಿಷಯ ಇಷ್ಟೇ ಅವ್ರಿಗೆ, ಚೆನ್ನಾಗಿ ಆಡ್ತಿದ್ಲು ಯಾಕೆ, ಚೆನ್ನಾಗಿ ಆಡ್ತಿದ್ಲು ಯಾಕೆ ಅನ್ನೋದೊಂದು ಪ್ರಶ್ನೆ. ಈ ಪ್ರಶ್ನೆ ಅವ್ರದ್ದು ಮಾತ್ರ ಅಲ್ಲ, ತುಂಬ ಜನರು ನನ್ನನ್ನು ಕೇಳಿದ್ರು. ನನ್ನನ್ನು ಇಷ್ಟಪಟ್ಟಂಥ ಭಾಳಷ್ಟು ವ್ಯಕ್ತಿಗಳು ನನಗಿದನ್ನು ಹೇಳಿದ್ರು. ಭಾಳ ಅಭಿಮಾನಿಗಳು ಈ ಪ್ರಶ್ನೆನ ಕೇಳಿದ್ರು. ಅನ್ಫಾರ್ಚುನೇಟ್ಲಿ ಆಪ್ಷನ್ ಇಲ್ಲ, ವೋಟ್ಸ್ ಕಡಿಮೆ ಇದೆ ಅನ್ನೋ ಒಂದು ಕಾರಣಕ್ಕೆ ನಾನು ಮನೆಯಿಂದ ಹೊರಗಡೆ ಇದ್ದೀನಿ. ಗೊತ್ತಿಲ್ಲ ಏನೋ ಒಂದು ಒಟ್ಟಿನಲ್ಲಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಂಬುವಂಥವಳು ನಾನು. ಈ ಮುಂಚೆನೂ ಇದನ್ನು ಹೇಳಿದ್ದೀನಿ, ಸೊ ಈಗಲೂ ಕೂಡ ಅದನ್ನೇ ನಂಬ್ತೀನಿ ಆ್ಯಂಡ್ ಒಳ್ಳೇದೇ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಎಸ್. ಸೊ ಮನೆಯಿಂದ ಹೊರಗೆ ಬಂದಾಗ ಬೆಂಕಿ ಬಂತು ಅಂತ ಒಂದು ಬ್ಯೂಟಿಫುಲ್ ವೆಲ್ಕಮ್ ಸಿಕ್ತು ನಿಮಗೆ. ಬಹುಶಃ ಬಿಗ್ ಬಾಸ್ ಹಿಸ್ಟ್ರಿಲೇ ಈ ಥರ ಸ್ಪೆಷಲ್ ಆಗಿ ವೆಲ್ಕಮ್ ಸಿಕ್ಕಿರೋದು ನಿಮಗೆ ಅನಿಸುತ್ತೆ. ಸೊ ಹೇಗಿತ್ತು ಆ ಇನ್ವಿಟೇಷನ್ನ ಎಕ್ಸೈಟ್ಮೆಂಟ್? ತುಂಬ ಚೆನ್ನಾಗಿತ್ತು. ನಾನು ಅಯ್ಯೋ ಎಲಿಮಿನೇಟ್ ಆಗೋಯ್ತಲ್ಲ, ಈ ಎಲಿಮಿನೇಷನ್ನಲ್ಲಿ ನಾನು ತಗ್ಲಾಕೊಂಡಲ್ಲ ಅನ್ನೋ ಒಂದು ದುಃಖದಿಂದ ಮನೆಯಿಂದ ಹೊರಗೆ ಬಂದೆ. ಮನೆಯಿಂದ ಹೊರಗೆ ಬಂದ ಮೇಲೆ ನಾನು ಮನೆಗೆ ತಲುಪೋದಕ್ಕೂ ಒಂದು ಗ್ರ್ಯಾಂಡ್ ಎಂಟ್ರಿ ಇತ್ತು ನನಗೆ. ಅದು ಅಷ್ಟು ಜನರ ಪ್ರೀತಿ ಒಟ್ಟಿಗೆ ಸಿಕ್ತು. ಸೊ ಅದನ್ನು ನೋಡಬೇಕಾದ್ರೆ ನನಗೆ ತುಂಬ ಖುಷಿ ಆಯಿತು, ಅಷ್ಟೊಂದು ಪ್ರೀತಿನ ನನಗೆ ಕೊಡ್ತಾ ಇದ್ದಾರೆ ಎಲ್ಲರೂ ಅಂತ. ಅದಲ್ಲದೆ ಬರ್ತಿದ್ದಂಗೆ ಮೊದಲು ಕೇಳಿದಂಥ ಒಂದು ಸಾಂಗ್ ಅದು, ಬೆಂಕಿ ಬಂತು ಅಂತ. ಸೊ ತುಂಬ ಚೆನ್ನಾಗಿತ್ತು, ಇಷ್ಟು ಪ್ರೀತಿಯಿಂದ ನನಗೆ ಆ ಸಾಂಗ್ನ ಬರೆದು ಅದನ್ನು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಅದಲ್ಲದೆ ನಮ್ಮ ಕುಪ್ಪಂಡಾಸ್ ಪ್ರೊಡಕ್ಷನಿಂದ ಈ ಒಂದು ಮೊದಲನೇ ಸಾಂಗ್ ಹೊರಬಂದಿದೆ. ನನ್ನ ಆಬ್ಸೆನ್ಸಲ್ಲಿ ಈ ಒಂದು ಕೆಲಸ ಆಗಿದೆ, ಬಟ್ ಬಂದು ನೋಡ್ತಿದ್ದಂಗೆ ನನಗೊಂದು ಬಿಗ್ ಸರ್ಪ್ರೈಸ್ ಅದು. ಈ ಥರದೊಂದು ಖುಷಿಯಾದ ಸರ್ಪ್ರೈಸ್ ಎಲ್ರಿಗೂ ಸಿಗಲ್ಲ. ನನಗೆ ಟ್ರೋಫಿ ಗೆದ್ದಷ್ಟೇ ಖುಷಿ ಇದೆ. ಇಷ್ಟು ಪ್ರೀತಿ ಜನ ನನಗೆ ತೋರಿಸ್ತಾ ಇರೋದಾಗಿರ್ಬೋದು, ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರೋದಾಗಿರ್ಬೋದು, ಭಾಳ ಖುಷಿ ಕೊಟ್ಟಂಥ ಒಂದು ವಿಷಯ. ಸಾಂಗ್ ಎಸ್ಪೆಷಲಿ ತುಂಬ ಚೆನ್ನಾಗಿ ಅನ್ನಿಸ್ತು. ಯಾಕಂತಂದರೆ ನನ್ನನ್ನು ತುಂಬ ಅರ್ಥ ಮಾಡ್ಕೊಂಡಿರೋರು ಅಥವಾ ತುಂಬ ಹತ್ತಿರದಲ್ಲಿ ನೋಡಿದವ್ರು ಮಾತ್ರ ಯಾವ ವಿಚಾರಗಳನ್ನ ಹೇಳ್ಬೋದಾಗಿತ್ತು. ಆ ಒಂದು ವರ್ಡಿಂಗ್ಸ್ನಲ್ಲಿ ಆ ಸಾಂಗ್ ಕ್ರಿಯೇಟ್ ಆಗಿರೋದನ್ನ ನೋಡಿ ನಿಜವಾಗ್ಲೂ ತುಂಬ ಖುಷಿಪಟ್ಟೆ ನಾನು. ಶಮನ್ ನಾಗರಾಜ್ ಅಂತ ಸಾಂಗ್ ಬರೆದಿರೋಂಥವ್ರು ಆ್ಯಂಡ್ ಶಶಾಂಕ್ ಶೇಷಗಿರಿ ಸರ್ ಹಾಡಿರೋವಂಥದ್ದು, ಅವ್ರು ಭಾಳಷ್ಟು ಸಾಂಗ್ಗಳನ್ನ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಈ ಸಾಂಗ್ ನನಗೆ ಅದೊಂಥರ ಗಿಫ್ಟ್ ಅಂತ ಹೇಳ್ಬೋದು. ನನ್ನೊಂದು ಒಳ್ಳೆ ಕಾರ್ಯ ಮಾಡ್ಕೊಂಬಂದಿದ್ದಕ್ಕೆ ಗಿಫ್ಟ್ ಕೊಟ್ಟಿದ್ದಾರೆ ಅನ್ನೋ ಒಂದು ನನ್ನ ಒಂದು ಹಾರ್ಡ್ ವರ್ಕ್ಗೆ ಪ್ರತಿಫಲ ಎಲ್ಲಿ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ. ಎಸ್. ತುಂಬ ಹಿಂದೆನೆ ಹಳ್ಳಿ ದುನಿಯಾ ಅನ್ನೋ ಒಂದು ರಿಯಾಲಿಟಿ ಶೋ ಹೋಗಿ ಬರ್ತೀರಿ. ಸೊ ರಿಯಾಲಿಟಿ ಶೋ ನಿಮಗೆ ಹೊಸದೇನಲ್ಲ, ಆ್ಯಂಡ್ ರಿಯಾಲಿಟಿ ಶೋಲಿ ಇದ್ದಿದ್ದು ಆ ಅನುಭವ ಇಲ್ಲಿ ಬಿಗ್ ಬಾಸಲ್ಲಿ ನಿಮಗೆ ಉಪಯೋಗಕ್ಕೆ ಬಂತು ಅನ್ನೋದಾದರೆ ಯಾವ ರೀತಿ ಅಂತ ಹೇಳಿ? ಮೇ ಬಿ ಒಂದಷ್ಟು ವಿಚಾರಗಳನ್ನು ಅನುಸರಿಸ್ಕೊಂಡು ಹೋಗಬೇಕು ಅನ್ನೋದನ್ನು ನಾನು ಪ್ರೀವಿಯಸ್ ಒಂದು ರಿಯಾಲಿಟಿ ಶೋನಲ್ಲಿ ಕಲಿತಿದ್ದೆ. ಅದು ಈ ರಿಯಾಲಿಟಿ ಶೋಗೆ ತಕ್ಕಮಟ್ಟಕ್ಕೆ ಹೆಲ್ಪ್ ಆಯಿತು. ಹೇಗೆ ಅಂತಂದರೆ, ಒಬ್ಬೊಬ್ಬರ ವರ್ತನೆ, ಒಬ್ಬೊಬ್ಬರ ಬಿಹೇವಿಯರ್, ಒಬ್ಬೊಬ್ಬರ ಒಂದು ನೇಚರ್ ತುಂಬ ಡಿಫ್ರೆಂಟ್ ಇದೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾರೆ, ಒಂದೇ ವಿಚಾರನ ತಲುಪಿಸುವಂಥ ರೀತಿ ವಿಧಾನಗಳು ಬೇರೆ ಇರುತ್ತೆ. ಸೊ ಅದು ಅವುಗಳನ್ನೆಲ್ಲ ನನಗೆ ಕೇಳಿಸ್ಕೋಬೇಕಾದ್ರೆ ಒಂದಷ್ಟು ಕಡೆ ಇರಿಟೇಟ್ ಆಗಿದೆ, ಒಂದಷ್ಟು ಕಡೆ ಹರ್ಟ್ ಆಗಿದೆ, ಒಂದಷ್ಟು ಕಡೆ ಈ ಥರದ್ದೆಲ್ಲ ಕೇಳಿಸ್ಕೋಬೇಕಾ ಅಂತ ಅನಿಸಿದೆ. ಆ ಥರದ್ದೆಲ್ಲ ಅಂದ್ಕೋಬೇಕಾದ್ರೆ ಒಂದೇ ಮನೆ ಮನೆ ಅಂತ ಬಂದಾಗ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅನ್ನೋಂಥದ್ದನ್ನು ನಾನೆಲ್ಲೋ ಒಂದು ಪ್ರೀವಿಯಸ್ ರಿಯಾಲಿಟಿ ಶೋನಲ್ಲಿ ಕಲಿತಿದ್ದೆ. ಆ್ಯಂಡ್ ಐ ಥಿಂಕ್ ಸೀರಿಯಲ್ ಬಹಳಷ್ಟು ಇದನ್ನು ಕಲಿಸಿತ್ತು ಅಂತ ಹೇಳ್ಬೋದು, ಒಂದಷ್ಟು ಪೇಷನ್ಸ್ನ ಕಲಿಸಿತ್ತು ಅಂತ ಹೇಳ್ಬೋದು.
ಯಾಕಂದರೆ ಅಲ್ಲೂ ಕೂಡ ಭಾಳಷ್ಟು ಜನ ಇರ್ತಾರೆ, ಅದೊಂದು ಫ್ಯಾಮಿಲಿ ಥರ ಜೀವನ ನಡೀತಾ ಇರುತ್ತೆ ಸೀರಿಯಲ್ ಮಾಡ್ತಾ ಇರಬೇಕಾದ್ರೆ. ಸೊ ಸೀರಿಯಲಿಂದ ನಾನು ಅದೊಂದನ್ನು ಕಲಿತಿದ್ದೆ, ಪ್ರೀವಿಯಸ್ ರಿಯಾಲಿಟಿ ಶೋಯಿಂದ ನಾನು ಕಲಿತಿದ್ದೆ. ಅದು ಇಲ್ಲೆಲ್ಲೋ ಒಂಚೂರು ಉಪಯೋಗ ಆಯಿತು, ಅಂದರೆ ತೀರಾ ಅಡ್ಜಸ್ಟ್ ಮಾಡ್ಕೊಳ್ಳೋದನ್ನು ಕಷ್ಟನೇ ಇಲ್ಲಿ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳೋಂಥ ಒಂದು ನೇಚರ್ ನನಗೆ ಅಲ್ಲಿ ಏನಿತ್ತು ಅದು ಉಪಯೋಗಕ್ಕೆ ಬಂತು. ಸೊ ಮಿಡ್ವೀಕ್ ಎಲಿಮಿನೇಷನಲ್ಲಿ ಹೊರಗೆ ಬಂದ್ರಿ. ಸಾಮಾನ್ಯವಾಗಿ ಮಿಡ್ವೀಕ್ ಎಲಿಮಿನೇಷನಲ್ಲಿ ಹೊರಗೆ ಬಂದವ್ರನ್ನ ಮಾತಾಡಿಸದೆ ಹಾಗೆ ಕಳಿಸ್ಬಿಡ್ತಿದ್ರು, ಆ್ಯಂಡ್ ಕಂಟೆಸ್ಟೆಂಟ್ಸ್ಗೆ ಆ ಬೇಜಾರು ಇರ್ತಿತ್ತು. ಬಟ್ ನೀವು ಸುದೀಪ್ ಸರ್ ಹತ್ರ ಮಾತಾಡಿಕೊಂಡು ಮತ್ತೆ ಬೇಜಾರಲ್ಲಿ ಬಂದರೂ ಮತ್ತೂ ಖುಷಿಯಾಗಿ ಮಾತಾಡಿಕೊಂಡೇ ಬಂದ್ರಿ, ಹೇಗನ್ನಿಸ್ತದೆ? ಆ್ಯಕ್ಚುಲಿ ಮನೆಯಿಂದ ಹೊರಗೆ ಹೋಗಿ ಅಂತ ಹೇಳಬೇಕಾದ್ರೆ ಅತಿಯಾಗಿ ಬೇಜಾರಾಗಿದ್ದೆ ಈ ಕಾರಣಕ್ಕೆ. ಬರಬೇಕಾದ್ರೆ ಸ್ಟೇಜ್ಗೆ ಹೋದ್ವಿ, ಅಲ್ಲೇನೋ ಒಂದು ವೋಟಿಂಗ್ ಆಯಿತು, ಅಸಮರ್ಥರು ಅಂತ ಒಂದು ಲೇಬಲ್ ಸಿಕ್ತು. ಮನೆ ಒಳಗಡೆ ಬರಬೇಕಾದ್ರೆ ಖುಷಿನೇ ಇಲ್ಲ, ಅಂದರೆ ಎಲ್ಲರೂ ಮನೆ ಒಳಗಡೆ ಬರಬೇಕಾದ್ರೆ ಹೇಗೆ ಬಂದಿದ್ರೆ, ಏ ಬಿಗ್ ಬಾಸ್ ಮನೆ, ನಾನು ಖುಷಿ ಪಡ್ತಾ ಇದ್ದೀನಿ, ನಾನು ಇಲ್ಲದೀನಿ ಅಂತ. ಆ ಒಂದು 5-10 seconds ಖುಷಿನೂ ನನಗೆ ಸಿಕ್ಕಿರಲಿಲ್ಲ. ಬಂದೆ, ನೋಡಿದೆ, ಅಸಮರ್ಥರು ಅಂದರು, ಸ್ಯಾಡ್ ಫೇಸ್. ಅಂದರೆ ಕೆಲಸ ಏನೇ ಇರಲಿ, ಎಷ್ಟೇ ಕಷ್ಟಪಟ್ಟಿರಲಿ, ಆ ಎಂಟ್ರಿನೇ ನನಗೆ ಎಂಜಾಯ್ ಮಾಡೋಕ್ಕಾಗಲಿಲ್ಲ. ವೋಟಿಂಗ್ ಸಿಗದೆ ನಿಮ್ಮ ಒಂದು ಲೆವೆಲ್ನ ಟೆಸ್ಟ್ ಮಾಡೋದಕ್ಕೋಸ್ಕರ ನಾವು ಬಿಡ್ತಾ ಇದ್ದೀವಿ ಅಂತ ಹೇಳಿದಾಗ ಯಾರಿಗಾದರೂ ಬೇಜಾರಾಗುತ್ತೆ. ಆ ಥರದೊಂದು ಸ್ಟೇಜಿಂದ ನಾವು ಬೆಟರ್ ಅಂತ ಪ್ರೂವ್ ಮಾಡಿಕೊಂಡು ಅವ್ರಿಗಿಂತ ಸ್ಟ್ರಾಂಗ್ ಅಂತ ಹೇಳಿಕೊಂಡು ಮುಂದೆ ನುಗ್ತಾ ಇರೋಂಥ ಸಮಯದಲ್ಲಿ ನಾನು ಇನ್ನೂ ಕಾನ್ಫಿಡೆಂಟ್ ಆಗಿದ್ದು, ನಾನು ಇನ್ನೂ ಕೆಲಸಗಳನ್ನ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದು, ಇಷ್ಟೆಲ್ಲ ಇರಬೇಕಾದ್ರೆ ಸಡನ್ನಾಗಿ ನೀವು ಹೋಗಬೇಕು ಅಂತಂದಾಗ ನನಗೆ ಏನಾಯಿತು, ಅಂಥದ್ದೇನು ಮಾಡಿದೆ ನಾನು ಅಂತ ತುಂಬ ಬೇಜಾರಾಗೋಯಿತು. ಅದರಲ್ಲೂ ಮಿಡ್ ವೀಕ್ ವೀಕೆಂಡ್ ಅಂತಂದಾಗ ಒಂಚೂರಾದ್ರೂ ಯಾರಾದರೂ ಪ್ರಿಪೇರ್ ಆಗಿರ್ತಾರೆ, ಮಿಡ್ ವೀಕ್ ಅಂತ ಬಂದಾಗ ಓ ಮೈ ಗಾಡ್, ಅದೊಂದು ಫೀಲಿಂಗೇ ಬೇರೆ ಥರ ಇದೆ. ತುಂಬ ನೋವಾಗುತ್ತೆ, ತುಂಬ ಹರ್ಟ್ ಆಗೋಯ್ತು ನನಗೆ. ಬರಬೇಕಾದ್ರೆ ನಾನು ಹಿಂಗೆ ಬಂದೆ, ಹೋಗ್ಬೇಕಾದ್ರೂ ನಾನು ಹಿಂಗೆ ಕಳ್ಸ್ಕೊಡ್ತಿದ್ದಿರಲ್ಲ, ವೈ ಬಿಗ್ ಬಾಸ್ ಅಂತ ನಾನು ತುಂಬ ಬೇಜಾರು ಮಾಡಿಕೊಂಡು ಅತ್ತು. ಅದನ್ನು ಸ್ವಲ್ಪ ಬೈದಂಗೂ ಇತ್ತು, ಬಟ್ ಬೈದಿದ್ದು ಅಲ್ಲ, ಯಾಕಂದರೆ ದಟ್ಸ್ ಮೈ ಪೇಯ್ನ್. ಸೊ ನಾನು ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆ ಜಾಗ ಬಿಟ್ಟರೆ ಬೇರೆ ಜಾಗ ಇರ್ತಿರಲಿಲ್ಲ. ಹೊರಗಡೆ ಬಂದು ನಾನು ಮಾತಾಡ್ಬೋದಾಗಿತ್ತು, ಬಟ್ ಅಲ್ಲಿ ಮಾತಾಡೋಕ್ಕಾಗದೆ ಇಲ್ಲಿ ಮಾತಾಡಿ ಏನೂ ಪ್ರಯೋಜನ ಇಲ್ಲ ಅಂತ ನನಗೆ ಅನ್ನಿಸ್ತು. ಅದಾದಮೇಲೆ ಪಾಪ ಅವರು ರೆಸ್ಪಾಂಡ್ ಮಾಡೋದಕ್ಕೆ ಅಲ್ಲಿರೋ ಕಂಟೆಸ್ಟೆಂಟ್ಸ್ಗೆ ಹೇಳಿದ್ರು, ಅವರ ದೊಡ್ಡ ಗುಣ, ಎಷ್ಟು ಬೇಕಷ್ಟು ರೆಸ್ಪಾಂಡ್ ಮಾಡಿದ್ರು. ಅವರ ಒಂದು ದೊಡ್ಡ ಗುಣನ ಅವರು ಮೆರೆದ್ರು, ತುಂಬ ಚೆನ್ನಾಗಿ ಮಾತಾಡಿಸಿ ಕಳಿಸಿದ್ರು ನನ್ನನ್ನು. ಸೊ ಆದರೆ ಏನಾಗುತ್ತೆ, ನಾವು ಎಷ್ಟೇ ಕಷ್ಟ ಪಟ್ಕೊಂಡು ಏನೇ ಮಾಡಿದ್ರೂ ಅದಕ್ಕೊಂದು ಬೆಲೆ ಇಲ್ವಲ್ಲ ಅನ್ನೋದೊಂದು ಫೀಲ್ ಆಗುತ್ತೆ. ಹೊರಗೆ ಬರಬೇಕಾದ್ರೆ ಈ ಥರದೊಂದು ಎಲಿಮಿನೇಷನ್ ಆಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡು ಬಂದೆ. ಅದಾದಮೇಲೆ ಪಾಪ ಸುದೀಪ್ ಸರ್ ಕರೆಸಿ ಮಾತಾಡಿಸಿದ್ರು, ಚಾನಲ್ ಅವ್ರಿಗೆ ಥ್ಯಾಂಕ್ಸ್, ಬಿಗ್ ಬಾಸ್ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್, ಸುದೀಪ್ ಸರ್ ನಿಮಗೆ ಥ್ಯಾಂಕ್ ಯು ಸೋ ಮಚ್, ಯಾಕಂದರೆ ಆ ಕೊರ್ಗೂ ನನ್ನನ್ನು ಲೈಫ್ ಟೈಮ್ ಕಾಡ್ ಬಿಡ್ತಿತ್ತೇನೋ, ನಾನು ಈ ಥರ ಹೋದೆ, ಈ ಥರ ಬಂದೆ, ನನಗೆ ಸಮಾಧಾನ ಇಲ್ಲ ಅಂತ ಅಂದ್ಬಿಟ್ಟು. ಬಟ್ ಆಚೆ ಬಂದಮೇಲೆ ಜನರ ಪ್ರೀತಿ ನೋಡಿ ತುಂಬ ಖುಷಿ ಆಯಿತು. ಹಿಂಗೆ ನೋವು ಪಟ್ಕೊಂಡು ಬಂದ್ರೂ ಕೂಡ ನಾನೇನೋ ಒಂದು ಗಳಿಸ್ದೆ ಅನ್ನೋ ಒಂದು ಗರ್ವ ನನ್ನಲ್ಲಿದೆ, ಅದು ಖುಷಿ ಕೊಡುತ್ತೆ. ಸೊ ನೀವು ಹೇಳಿದ್ರಿ ಜನರು ಪ್ರೀತಿ ನೋಡಿ ಖುಷಿ ಆಯಿತು ಅಂತ. ಸೊ ಆ ರೀತಿ ನಿಮ್ಮನ್ನು ತುಂಬ ಪ್ರೀತಿಸ್ತಿದ್ದವರು, ಇಷ್ಟಪಟ್ಟು ನೋಡ್ತಿದ್ದವರು, ಅವ್ರಿಗೂ ಕೂಡ ಶಾಕ್ ಆಯಿತು ಮಿಡ್ ವೀಕ್ ಎಲಿಮಿನೇಷನ್ ಅಂತ ಬಂದಾಗ. ಸೊ ಏನು ಕಾರಣ ಇರ್ಬೋದು, 3 reasons ಕೊಡೋದಾದರೆ ನೀವು ಎಲಿಮಿನೇಟ್ ಆಗಿ ಆಚೆ ಬಂದಿದ್ದಕ್ಕೆ? ಎಲಿಮಿನೇಟ್ ಆಗಿ ಆಚೆ ಬರೋದಕ್ಕೆ ಮೂರು ರೀಸನ್ಸ್ ಎಲ್ಲ ಗೊತ್ತಿಲ್ಲ, ಒಂದೇ ರೀಸನ್ ಗೊತ್ತಿರೋದು ನನಗೆ, ಊಟ ಕಡಿಮೆ ಆಗಿದೆ ಅಂತ. ಒಟ್ ಯಾಕೆ ಕಡಿಮೆ ಆಗಿರ್ಬೋದು ಅಂತ ಯೋಚನೆ ಮಾಡ್ಬೋದು. ಒಂದು, ಅವ್ರು ಸ್ಟ್ರಾಂಗ್ ಇದ್ದಾರೆ, ಅವ್ರು ಎಲಿಮಿನೇಟ್ ಆಗಲ್ಲ ಬಿಡು ಅಂತ ಇಗ್ನೋರ್ ಮಾಡಿರ್ಬೋದು. ಎರಡನೇದು, ನೋಡೋರೆಲ್ಲರೂ ವೋಟಿಂಗ್ ಮಾಡ್ತಾ ಇರಲ್ಲ, ಅದು ಒಂದು ಕಾನ್ಸೆಪ್ಟ್ ಇರಬಹುದು. ಮೂರನೇದಾಗಿ, ಫ್ಯಾನ್ಸ್ ಇದ್ದಾರೆ, ನನಗೆ ಆಚೆ ಬಂದಮೇಲೆ ಗೊತ್ತಾಗಿದ್ದದು, ಫ್ಯಾನ್ಸ್ ಇದ್ದಾರೆ, ಅವ್ರು ಯಾರೋ ಮಾಡಿರ್ತಾರೆ ಅಂತ ನಾವು ಪರವಾಗಿಲ್ಲ ಬಿಡು ಅಂತ ಅಂದ್ಕೊಂಡಿರೋದಾಗಿರ್ಬಹುದು. ಆ ಥರ ರೀಸನ್ಸ್ ಇರ್ಬೋದು. ಬಿಟ್ಟರೆ ಇನ್ನೇನು ನೆನಪಾಗಲ್ಲ, ಯಾಕಂದರೆ ನನ್ನ ಕಡೆಯಿಂದ ಏನು ಕಡಿಮೆ ಆಗಿಲ್ಲ ಅಲ್ಲಿ. ಸೊ ಆ ಕಾರಣಕ್ಕೆ ನನಗೆ ಈಗಲೂ ಅನಿಸುತ್ತೆ ನನ್ನ ಕಡೆಯಿಂದ ಏನು ಕಡಿಮೆ ಮಾಡಿರಲಿಲ್ಲ. ನಾನು ಆ ಮನೆಯಲ್ಲಿ ಕಾಂಟ್ರಿಬ್ಯೂಟ್ ಮಾಡೋದಕ್ಕಾಗಲಿ, ಜನರನ್ನ ಮೆಚ್ಚೋದಕ್ಕಾಗಲಿ, ರಂಜಿಸೋದಕ್ಕಾಗಲಿ, ಯಾವ ಪಾರ್ಟಲ್ಲೂ ನನ್ನ ಕಡಿಮೆ ಕಾಂಟ್ರಿಬ್ಯೂಷನ್ ಅಂತ ನಾನು ಹೇಳ್ಕೊಳ್ಳೋಕ್ಕಾಗೋದೇ ಇಲ್ಲ. ನನ್ನ ವಸ್ತುನ ನಾನು ಕೊಟ್ಟಿದ್ದೀನಿ, ಕೊಡ್ತಾ ಬಂದಿದ್ದೀನಿ, ಅದು ಯಾವತ್ತೂ ಕಡಿಮೆ ಆಗಿಲ್ಲ ಅಂತ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲೋ ಒಂದು ಪರವಾಗಿಲ್ಲ ಬಿಡು ಅನ್ನೋಂಥ ಇಗ್ನೋರೆನ್ಸ್ ಇರ್ಬೋದು, ಅಥವಾ ಸ್ಟ್ರಾಂಗ್ ಅಂತಲೇ ಅಂದ್ಕೊಂಡಂಥ ಒಂದು ವಿಷಯ ಇರ್ಬೋದು, ಅದು ಮೈನಸ್ ಆಗಿರ್ಬೋದು ಅಂತ ಅನ್ಸುತ್ತೆ. ಎಸ್. ಸೊ ಬಿಗ್ ಬಾಸ್ ಮರೆ ಒಳಗೆ ಹೋಗುವಾಗಲೂ ಒಂದು ಟ್ವಿಸ್ಟ್ ಇತ್ತು. ಅಲ್ಲಿ ಪೋಲಿಂಗ್ ನಡೆಯುತ್ತೆ, ವೋಟ್ಸ್ ಬೇಕಾಗಿರುತ್ತೆ. 80% ಜಾಸ್ತಿ, 80%ಗಿಂತ ಜಾಸ್ತಿ ವೋಟ್ ಸಿಕ್ಕೋರು ಆರಾಮಾಗಿ ಒಳಗೆ ಹೋದರು, 68% ತೊಗೊಂಡು ನೀವು ಹೋಲ್ಡಲ್ಲಿ ಇರ್ತೀರಿ, ಇದೇನಾದರೂ ನಿಮ್ಮ ಕಾನ್ಫಿಡೆನ್ಸ್ ಕಡಿಮೆ ಮಾಡಿಸ್ತಾ ಅಂತ ಹೇಳಿ? ಏನು ಮ್ಯಾಟ್ರ್ ಆಗಲಿಲ್ಲ ನನಗೆ, ಯಾಕಂದರೆ ಸಿ ಹೌದು, ಅಲ್ಲಿ ಹೋಗಿ ಆ ಒಂದು ಝೋನಲ್ಲಿ ಇದ್ದಿದ್ದಕ್ಕೆ ಕಷ್ಟ ಜಾಸ್ತಿ ಪಟ್ವಿ ಅನ್ನೋದು ಬಿಟ್ಟರೆ ಆ ಕಾನ್ಫಿಡೆನ್ಸಿಗೆ ಏನೂ ಮ್ಯಾಟ್ರ್ ಆಗಲಿಲ್ಲ. ಇನ್ನೂ ಜಾಸ್ತಿನೇ ಹೈಪರ್ ಆಗಿದ್ದೆ ನಾನಲ್ಲಿ, ಆ್ಯಕ್ಚುಲಿ ತುಂಬ ಹೈಪರ್ ನಾನು. ಅದು ಹೋಗ್ತಾ ಹೋಗ್ತಾ ಎಲ್ಲೋ ಒಂಚೂರು ಕಡಿಮೆ ಆಯಿತು, ಬಿಕಾಸ್ ಅಲ್ಲಿರೋರು ಅದನ್ನು ಜೀರ್ಣ ಮಾಡ್ಕೊತಿರ್ಲಿಲ್ಲ. ಆ ಕಾರಣಕ್ಕೆ ಒಂಚೂರು ಆ ಹೈಪರ್ ಆಗಿದ್ದಂಥದ್ದನ್ನ ಒಂಚೂರು ನಾನು ಕಡಿಮೆ ಮಾಡಿಕೊಂಡೆ, ಅದಕ್ಕೆ ತಕ್ಕಂತೆ ನನಗೆ ಕಾಲು ನೋವು ಕೂಡ ಆಯಿತು. ಸೊ ಅದಾದಮೇಲೆ ಮಾತೇನು ಕಡಿಮೆ ಆಗಿಲ್ಲ, ದಟ್ಸ್ ಅ ಡಿಫ್ರೆಂಟ್ ಪಾಯಿಂಟ್ ಅಗ್ಯಾನ್. ಬಟ್ ಆ್ಯಕ್ಟಿವಿಟಿ ಅಂತ ಬಂದಾಗ ಅದೆಲ್ಲೋ ಒಂಚೂರು ಕಡಿಮೆ ಆಗಿರ್ಬೋದು. ಅದು ಬಿಟ್ಟರೆ
ಕಾನ್ಫಿಡೆನ್ಸ್ಗೆ ಯಾವುದೂ ಸಂಬಂಧ ಇಲ್ಲ. ದಟ್ಸ್ ಬಿಲ್ಟ್ ಇನ್ ಬಿಟ್ವೀನ್ ಲೈಕ್ ಯು ನೋ ಯುವರ್ ನಾಲೆಡ್ಜ್ ಆ್ಯಂಡ್ ಯುವರ್ ವೇ ಆಫ್ ಟಾಕಿಂಗ್. ಆ ಇನ್ ಬಿಟ್ವೀನಲ್ಲಿರೋದು ಏನಿರುತ್ತೆ ನಮಗೆ ಆ ಕಾನ್ಫಿಡೆನ್ಸ್ ಅನ್ನೋದು, ನಮ್ಮ ನಾಲೆಡ್ಜ್ಗೂ ಅದು ಗೊತ್ತಿರಬೇಕು ಅಥವಾ ನಮ್ಮ ಬ್ರೈನ್ಗೂ ಅದು ಗೊತ್ತಿರಬೇಕು ನಮಗೆ ಕರೆಕ್ಟಾಗಿದೆ ಅದು ಕಾನ್ಫಿಡೆನ್ಸ್ ಅಂತ ಅಂದ್ಬಿಟ್ಟು. ಆ್ಯಂಡ್ ದ ವೇ ಯು ಎಕ್ಸ್ಪ್ರೆಸ್ ಇಟ್, ದಟ್ಸ್ ವೇರ್ ಯು ವಿಲ್ ನೋ ವೇರ್ ಯು ಕಾನ್ಫಿಡೆನ್ಸ್ ಸ್ಟ್ಯಾಂಡ್ಸ್. ಐ ಥಿಂಕ್ ಅದು ಎಲ್ಲೂ ಕಡಿಮೆ ಆಗಿಲ್ಲ. ನಾನು ಕಮ್ಮಿ ಮಾತಾಡಿದ್ರು ಜಾಸ್ತಿ ಮಾತಾಡಿದ್ರು ಕಾನ್ಫಿಡೆನ್ಸ್ ಯಾವತ್ತೂ ಕಮ್ಮಿ ಆಗಲ್ಲ. ಎಸ್, ಸೊ ಬಿಗ್ ಬಾಸ್ ಮನೆಯಲ್ಲಿ 102 ದಿನ ಇದ್ರಿ, ಅಷ್ಟೂ ದಿನ 100 ದಿನ ಫೋನ್ ಬಿಟ್ಬಿಟ್ಟಿರೋದಿದ್ರೆ ತುಂಬ ಕಷ್ಟ. ಈಗಂತೂ ಎಲ್ಲ ಕೆಲಸಕ್ಕೂ ಫೋನ್ ಅತ್ಯಗತ್ಯ. ಸೊ ಹೇಗಿತ್ತು ಮೊದಮೊದಲು ಮನೆಯೊಳಗೆ ಹೋದಾಗ ಮೊಬೈಲ್ ಇಲ್ಲದೆ ಆ ತಳಮಳ ತಾಕ್ಲಾಟ? ಆ್ಯಕ್ಚುಲಿ ನಾವು ಅಸಮರ್ಥರಂತ ಹೋಗಿದ್ದರಿಂದ ಅದೊಂದು ಸ್ವಲ್ಪ ಅಡ್ವಾಂಟೇಜ್ ಆಯಿತು ನನಗೆ. ಎಷ್ಟು ಕೆಲಸ ಇರ್ತಿತ್ತು ಅಂತಂದರೆ ರಾತ್ರಿ ಆದ್ರೂ ಗೊತ್ತಾಗ್ತಿರ್ಲಿಲ್ಲ ನಮಗೆ, ಅಷ್ಟೊಂದು ಕೆಲಸ ಇರ್ತಿತ್ತು. ಕೆಲಸ ಮಾಡಿ ಮಾಡಿ ಅಥವಾ ಅಷ್ಟು ಜನಕ್ಕೆ ಅಡುಗೆ ಮಾಡಿ ಆಗಬೇಕಾದ್ರೆ ಬೆಳಗಿನ ತಿಂಡಿ ಯಾವಾಗ ಆಗ್ತಿತ್ತು ಅಂತ ಮಾತ್ರ ಗೊತ್ತಾಗ್ತಿರಲಿಲ್ಲ. ಬಟ್ ಮಧ್ಯಾಹ್ನದ ಊಟ ರಾತ್ರಿ ಆದ್ಮೇಲೆ ಆಗ್ತಾಯಿದ್ದು, ಆ ರೀತಿ ಆಗಿಬಿಡ್ತಿತ್ತು. ಎಷ್ಟೊಂದು ಸಲ 2 meals ಮಾಡೋಣ ಅಂತೆಲ್ಲ ಯೋಚನೆ ಮಾಡ್ಕೊತಾ ಇದ್ವಿ. 3 meals ಆಗಲ್ಲ ಯಾಕಂದರೆ ಟೈಮ್ ನಮಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಎಲ್ಲರೂ ಅಡ್ಜಸ್ಟ್ ಆಗ್ತಿದ್ದಾರೆ ಅದಕ್ಕೆ, ಎಲ್ರಿಗೂ ಜಾಸ್ತಿ ಹೊಟ್ಟೆ ಹಸಿವು ಆಗ್ತದೆ ಬಿಕಾಸ್ ಟೈಮ್ ಟೈಮಿಗೆ ತಿಂದಿರ್ತೀವಿ, ಅಭ್ಯಾಸ ಆಗಿರುತ್ತೆ, ನಮ್ಮದೊಂದು ಸ್ಕೆಡ್ಯೂಲ್ ಇರುತ್ತೆ. ಅಲ್ಲಿ ಈ ಥರ ಇದ್ದಾಗ ಕೆಲಸಗಳು ಆ ರೇಂಜಿಗೆ ಇದ್ದಿದ್ದಕ್ಕೆ ಮೊಬೈಲ್ ನೆನಪಾಗಲಿಲ್ಲ. ಆ್ಯಂಡ್ ಯಾವುದೋ ಒಂದು ಪ್ರೂಫ್ ಬೇಕು ಅನ್ಬೇಕಾದ್ರೆ ತೆಗಿ ಅನ್ನೋ ಥರ ಹಂಗೆ ಅನ್ನಿಸ್ತಿತ್ತು. ಅಥವಾ ಇನ್ಯಾವುದೋ ಒಂದು ನಾವು ಅದನ್ನು ಜಸ್ಟಿಫೈ ಮಾಡಬೇಕು ಅಂತಂದಾಗ ತೋರಿಸ್ಲ ಇವಾಗ ಅನ್ನೋ ಥರದ್ದು ಹಂಗೆ ನೆನಪಾಗ್ತಿತ್ತು. ಬಿಟ್ಟರೆ ಮಿಸ್ ಮಾಡ್ಕೊಂಡಿರೋದು ಕಡಿಮೆ, ನಾನು ಮಿಸ್ ಮಾಡ್ಕೊಂಡಿರೋದು ಕಡಿಮೆ. ನನಗೆ 1 ವರ್ಷದ ಮುಂಚೆಯಿಂದನೇ ನಾನು ಸ್ವಲ್ಪ ಫೋನ್ ಯೂಸ್ ಕಮ್ಮಿ ಮಾಡ್ತಾ ಇದ್ದೆ, ಫೋನ್ನ ಯೂಸ್ ಮಾಡೋದು ಭಾಳ ಕಡಿಮೆ ಮಾಡಿದ್ದೆ. ಸೊ ಹಾಗಾಗಿ ತೀರಾ ಏನು ಮ್ಯಾಟ್ರ್ ಆಗಲಿಲ್ಲ ನನಗೆ. ಆ್ಯಂಡ್ ಬಂದಮೇಲೂ ನನಗೆ ಫೋನ್ ಮೇಲೆ ಅಷ್ಟೊಂದು ಇದಿಲ್ಲ, ಏನು ನಡೀತಿದೆ ಅನ್ನೋದನ್ನು ಅಂದರೆ ನಾನೊಳಗಿದ್ದಾಗ ಏನು ನಡೀತಿತ್ತು ಅನ್ನೋದನ್ನು ನನ್ನ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಒಂಚೂರು ಕ್ಯೂರಿಯಾಸಿಟಿಗೆ ಒಂದಷ್ಟು ವಿಷಯಗಳನ್ನ ನೋಡಿದ್ದೀನಿ. ಬಿಟ್ಟರೆ ಬೇರೆ ಏನೇನಷ್ಟು ಜಾಸ್ತಿ ಏನು ಫೋನನ್ನು ಮಿಸ್ ಮಾಡ್ಕೊಳ್ಳಿಲ್ಲ. ಎಸ್, ಸೊ ನಾವು ನೋಡಿರೋ ಹಾಗೆ ಆ್ಯಂಡ್ ಈಗ ನೀವು ಹೇಳಿದ ಹಾಗೆ ಕೂಡ ನೀವು ಸಿಕ್ಕಾಪಟ್ಟೆ ಬಿಸಿ ಇರ್ತಿದ್ರಿ. ನಿಮ್ಮ ಜೊತೆ ತುಕಾಲಿ ಸಂತೋಷ್ ಅವರು ಕೂಡ ಕಾಮಿಡಿ ಮಾಡ್ಕೊಂಡು ಮಾತಾಡ್ಕೊಂಡಿರ್ತಾ ಇದ್ರು, ನೀವು ಮಾತಲ್ಲಿ ಬಿಸಿ ಇದ್ರಿ, ಅಡುಗೆಯಲ್ಲಿ ಬಿಸಿ ಇದ್ರಿ. ಒಂದು ರೀತಿ ನೀವು ನಿಮ್ಮನ್ನು ನೀವು ಬಿಸಿ ಇಟ್ಕೊಂಡಿದ್ದು ಬೇರೆಯವ್ರ ತಲೆನೋವನ್ನ ದೂರ ಇಡೋದಕ್ಕೆ ಯೂಸ್ ಆಯ್ತಾ ಅಥವಾ ಅದಕ್ಕೆ ಅಂತಲೇ ಅಂತಾನೆ ಹೇಳ್ಬೋದಾ? ನನಗೆ ಆ್ಯಕ್ಚುಲಿ ಬ್ಯುಸಿಯಾಗಿರಬೇಕು, ಏನಾದರೂ ಒಂದು ಮಾಡ್ತಿರ್ತೀನಿ. ಬಟ್ ನನ್ನನ್ನು ನಾನು ಬ್ಯುಸಿಯಾಗಿ ಇಟ್ಕೋಬೇಕು, ಇಲ್ಲಾಂತಂದರೆ ಈ ಡೆವಿಲ್ಸ್ ವರ್ಕ್ಶಾಪ್ ಆಗುತ್ತೆ. ಸೊ ಅಲ್ಲಿ ಸ್ಪೆಷಲಿ ಜಾಸ್ತಿ ಆಗುತ್ತೆ. ನಾವು ಫ್ರೀ ಆಗಿದ್ದಷ್ಟೂ ನಮ್ಮ ತಲೆಯಲ್ಲಿ ಏನೇನೋ ವಿಚಾರಗಳು ಓಡಾಡ್ತಾ ಇರುತ್ತೆ. ಅದು ಒಳ್ಳೆಯದೇ ಆಗಬೇಕು ಕೆಟ್ಟದೇ ಆಗಬೇಕು ಅಂತ ಏನಿಲ್ಲ, ಇಷ್ಟ ಬಂದಿದ್ದು ಎಲ್ಲ ವಿಚಾರಗಳು ತಲೆನ ನೋಡ್ತಾ ಇರುತ್ತೆ. ಹಾಗಿದ್ದಾಗ ಏನಾಗುತ್ತೆ ನಮಗೆ, ಯು ಕಾಂಟ್ ಸರ್ವೈವ್ ಅನ್ನೋ ಥರ ಒಂದು ಫೀಲಿಂಗ್ ಬಂದ್ಬಿಡುತ್ತೆ. ಸೊ ಐ ಕೀಪ್ ಮೈ ಸೆಲ್ಫ್ ಬ್ಯುಸಿ ಇನ್ ಮೆನಿ ಥಿಂಗ್ಸ್. ಏನಿಲ್ಲ ಅಂದರೂ ಹೋಗ್ಬಿಟ್ಟು ಮೇಕಪ್ ಬ್ರಷ್ನ ಕ್ಲೀನ್ ಮಾಡ್ತಿರ್ತೀನಿ, ಏನಿಲ್ಲ ಅಂತಂದರೆ ಇನ್ಯಾರ್ದೋ ಪಾತ್ರೆ ತೊಳೆದು ಬೇರೆಯವ್ರದ್ದಿರುತ್ತೆ ಅದನ್ನು ಆ ಕೆಲಸ ಮಾಡ್ತಿರ್ತೀನಿ. ಟು ಗೆಟ್ ದ ಫ್ರಸ್ಟ್ರೇಷನ್ ಔಟ್ ಆಫ್ ಮೀ ಕೆಲಸ ಮಾಡಬೇಕು ನನಗೆ. ಸೊ ಆವಾಗ ಅಲ್ಲಿ ಇನ್ನೇನು ಹೆಚ್ಚು ಮಾಡೋಕ್ಕಾಗಲ್ಲ. ಈ ರೀತಿ ಕೆಲಸಗಳನ್ನು ಮಾಡೋದ್ರ ಮೂಲಕ ನಾನು ನನ್ನನ್ನು ಬ್ಯುಸಿ ಇಟ್ಕೊಳ್ಳೋದ್ರ ಮೂಲಕ ನಾನು ಅದನ್ನು ಹೊರಗಾಗ್ತಿದ್ದೆ. ಎಸ್, ಸೊ ಸ್ಟಾರ್ಟಿಂಗಲ್ಲಿ ನಾವು ನೋಡುವಾಗ ನಿಮ್ಮ ಕಾರ್ತಿಕ್ ಅವರ ಮತ್ತು ಸಂಗೀತ ಅವ್ರ ಫ್ರೆಂಡ್ಶಿಪ್ ತುಂಬಾ ಖುಷಿ ಕೊಡ್ತಿತ್ತು, ತುಂಬ ಫ್ರೆಂಡ್ಲಿ ಆಗಿದ್ರಿ. ಆ್ಯಂಡ್ ಹೋಗ್ತಾ 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 ಆ ಫ್ರೆಂಡ್ಶಿಪ್ ಇರಲಿಲ್ಲ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ? ಸಿ, ಉಳಿಸ್ಕೊಬೇಕು ಅಂತ ಅಲ್ಲಿ ಯಾವುದನ್ನು ಮಾಡೋದಕ್ಕೆ ಹೋಗಲಿಲ್ಲ, ಕಳ್ಕೊಬೇಕು ಅಂತಲೂ ಏನೂ ಮಾಡೋದಕ್ಕೆ ಹೋಗಲಿಲ್ಲ. ತಂತಾನೇ ಆಯಿತು, ತಂತಾನೇ ಕಳ್ಕೊಂತು. ಅದಕ್ಕೆ ಕೆಲವರು ಒಂದಷ್ಟು ರೀಸನ್ಗಳನ್ನು ಹೇಳ್ತಾರೆ, ಕೆಲವರು ಒಂದು ಸ್ವಭಾವ ಅದಕ್ಕೆ ಪ್ರಭಾವ ಬೀರಿರುತ್ತೆ. ಸೊ ನಾನು ಯಾವತ್ತೂ ಯಾವುದನ್ನು ಕಳ್ಕೊಬೇಕು ಅಂತ ಇಷ್ಟಪಟ್ಟವಳು ಅಲ್ಲ. ಅವರಾಗಿ ಅವ್ರು ಕಳ್ಕೊತಾ ಇದ್ದಾರೆ ಅಂತಂದಾಗ ಅದನ್ನು ಗಟ್ಟಿ ಹಿಡ್ಕೊಳ್ಳೋಂಥ ಪ್ರಯತ್ನ ಕೂಡ ಮಾಡಲ್ಲ ನಾನು. ನಿಮಗಾಗಲ್ವಾ, ಓಕೆ, ಕ್ಯಾರಿ ಆನ್. ಯಾವಾಗಲಾದರೂ ಒಂದು ಸಣ್ಣ ಪ್ರಯತ್ನ ಆಗಿರುತ್ತೆ ನನ್ನ ಕಡೆಯಿಂದ ಹಾಳಾಗಬಾರ್ದು ಅನ್ನೋದಕ್ಕೋಸ್ಕರ. ಸಿ, ನಮ್ಮ ಕೈಯಲ್ಲಿ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಕೆಟ್ಟದನ್ನು ಮಾಡಬಾರ್ದು ಅನ್ನೋದನ್ನು ನಾನು ತುಂಬ ಫಾಲೋ ಮಾಡ್ತೀನಿ. ಸೊ ನನ್ನಿಂದ ಒಳ್ಳೇದಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಪ್ರಯತ್ನ ನನ್ನ ಕಡೆಯಿಂದ ಆಗಿದೆ. ಅದು ಸಕ್ಸಸ್ಫುಲ್ ಆಗಿ ಆಗಿದ್ದಿದ್ರೆ ಪ್ರಾಬಬ್ಲಿ ಒಂದು ಒಳ್ಳೆ ಕೆಲಸ ಆಗಿರ್ತಿತ್ತು. ಕೇಳಿಸ್ಕೊಳ್ತಾ ಇರೋರ್ಗು ಅದು ಇರಬೇಕು. ಯಾರಾದರೂ ಏನಾದರೂ ಹೇಳ್ತಿದ್ದಾರೆ ಅಂತಂದಾಗ ಅದನ್ನು ನಾವು ಕನ್ಸಿಡರ್ ಮಾಡಬೇಕು ಅನ್ನೋದು ಒಂದು ಏನಾದರೂ ಇತ್ತು ಅಂತ ಅಂದಿದ್ದಿದ್ರೆ ಮೋಸ್ಟ್ಲಿ ಅದು ಚೆನ್ನಾಗಿ ಆಗ್ತಿತ್ತೇನೋ. ಅದು ಇರಲಿಲ್ಲ, ಸೊ ಹಾಗಾಗಿ ಅದು ಬಿಟ್ಕೊಂತು, ಆ ಕೊಂಡಿ ಬಿಟ್ಕೊಂತು. ಹೋಗ್ತೀನಿ ಹೋಗ್ತೀನಿ ಅನ್ನೋರನ್ನ ತಡಿಬಾರ್ದು. ಅದು ಒಂದನ್ನು ನಾನು ನನ್ನ ಲೈಫ್ನಲ್ಲಿ ಎಲ್ಲ ಜಾಗದಲ್ಲೂ ಫಾಲೋ ಮಾಡ್ತೀನಿ, ಇಲ್ಲೂ ಕೂಡ ಫಾಲೋ ಮಾಡಿದ್ದೀನಿ.